ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ. ಕಲಿಯುತ್ತ ನಲಿಯುವ ತಾಯಿನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪದ್ಯ ಹೇಮಂತ. ವಸಂತವನ್ನು ಋತುಗಳ ರಾಜ ಎಂದು ಎಲ್ಲರೂ ಕರೆಯುತ್ತಾರೆ. ವಸಂತ ಬಂದಾಗ ಪ್ರಕೃತಿಯು ಹಸುರುಟ್ಟು ನಿಲ್ಲುತ್ತದೆ. ಹಕ್ಕಿಗಳು ಲವಲವಿಕೆಯಿಂದ ಹಾರಾಡುತ್ತವೆ. ಜೀವರಾಶಿಗೆ ಹೊಸ ಚೈತನ್ಯ ಬರುತ್ತದೆ. ಆದರೆ ಹೇಮಂತ ಋತುವಿನ ಆರಂಭ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈನಡುಗಿಸುವ ಚಳಿ, ಎಲ್ಲೆಲ್ಲೂ ಹಿಮ ಮಂಜು ಚಳಿ. ಪ್ರಕೃತಿಯಲ್ಲಿ ಜಡತ್ವ ತುಂಬಿ ತುಳುಕುತ್ತದೆ. ಒಟ್ಟಾರೆಯಾಗಿ ಎಲ್ಲೆಲ್ಲೂ ನೀರಸ ವಾತಾವರಣ. ಹಾಗಾದರೆ ಹೇಮಂತ ಕಾಲವನ್ನು ನಾವು ಹೇಗೆ ಸ್ವೀಕರಿಸಬೇಕು? ಕವಿಯು ಇಲ್ಲಿ ವಸಂತದ ಸಂಭ್ರಮದ ಬಗ್ಗೆ ಹೇಳದೆ ಹೇಮಂತದ ಜಡತ್ವ ಮೈವೆತ್ತ ಕಾಲದ ಬಗ್ಗೆ ಕವಿತೆ ಬರೆದಿರುವುದು ವಿಶೇಷವಾಗಿದೆ. ಇಲ್ಲ ಇಲ್ಲ ಎನ್ನುತ್ತಲೇ ಪ್ರಕೃತಿಯನ್ನು ವರ್ಣಿಸುವ ಕೌಶಲವನ್ನು ನಾವಿಲ್ಲಿ ಗಮನಿಸಬಹುದು. ಡಾಕ್ಟರ್ ಎಸ್ ವಿ ಪರಮೇಶ್ವರ ಭಟ್ಟರು ಕನ್ನಡದ ಬಹುಮುಖ್ಯ ಕವಿ. ಇವರು ಕುವೆಂಪು, ಬೇಂದ್ರೆ, ಪೂತಿನ ಮುಂತಾದವರ ಸಮಕಾಲೀನರು. ಅವರೆಲ್ಲರ ಕಾವ್ಯಗಳನ್ನು ಬಹಳ ತೀವ್ರವಾಗಿ ಪ್ರಭಾವಿಸಿದವರು. ಎಸ್ ವಿ ಪರಮೇಶ್ವರ ಭಟ್ಟರ ಅನೇಕ ಕವಿತೆಗಳು ಜನಮಾನಸದಲ್ಲಿ ನಿಂತಿವೆ. ಅವರ ದೀಪಹಚ್ಚ ಎಂಬ ಕವಿತೆಯಂತೂ ಪ್ರತಿ ದೀಪಾವಳಿಯ ಸಮಯದಲ್ಲಿ ಕನ್ನಡಿಗರ ಮನೆ ಮನಗಳಲ್ಲಿ ನಲಿದಾಡುತ್ತದೆ. ಹೇಮಂತ ಕವಿತೆಯಲ್ಲಿ ಪರಮೇಶ್ವರ ಭಟ್ಟರು ಹೇಮಂತ ಋತುವಿನಲ್ಲಿ ಪ್ರಕೃತಿಯಲ್ಲಿ ಕಂಡುಬರುವ ದೃಶ್ಯಗಳನ್ನು ಮನಮುಟ್ಟುವಂತೆ ಸೆರೆ ಹಿಡಿದಿದ್ದಾರೆ. ಈ ಸಮಯದಲ್ಲಿ ಉತ್ತರ ಗೋಳಾರ್ಧಕ್ಕೆ ಚಳಿಗಾಲ. ಉತ್ತರ ಭಾರತದಲ್ಲಂತೂ ಈ ಸಮಯದಲ್ಲಿ ತೀವ್ರವಾದ ಮಂಜು ಬೀಳುವ ಕಾಲ. ಪ್ರಕೃತಿ ಈ ಸಮಯದಲ್ಲಿ ಮೈಮುದುರಿ ಕೂರುತ್ತದೆ. ಹಕ್ಕಿಗಳು ಹಾರಾಟವನ್ನು ಕಡಿಮೆ ಮಾಡುತ್ತವೆ. ವೃಕ್ಷಗಳು ಎಲೆಗಳನ್ನುದುರಿಸಿ ಬೋಳಾಗಿ ನಿಲ್ಲುತ್ತವೆ. ಕಾಡು ಪ್ರಾಣಿಗಳಿಗೆ ಆಹಾರ ಸಿಗುವುದು ಕಷ್ಟವಾಗುತ್ತದೆ. ಎಷ್ಟೋ ಪ್ರಾಣಿಗಳು ತಟಸ್ಥಾವಸ್ಥೆಗೆ ಜಾರುತ್ತವೆ. ಹಾಗಾದರೆ ಪ್ರಕೃತಿಗೆ ಹೇಮಂತ ಬೇಡವೇ? ಹೇಮಂತ ಋತುವನ್ನು ಎದುರುಗೊಳ್ಳುವ ಬಗೆಯಂತು ಎಂಬುದನ್ನು ಕವಿ ಈ ಕವಿತೆಯಲ್ಲಿ ಚರ್ಚಿಸುತ್ತಾರೆ. ಹೇಮಂತನ ಈ ಕಠಿಣ ಶಾಸನಕ್ಕೆ ತಲೆಬಾಗುವುದೇ ಸೃಷ್ಟಿಯು ತನ್ನನ್ನು ಉಳಿಸಿಕೊಳ್ಳುವ ಒಳಮರ್ಮ ಎಂದು ಕೊನೆಯಲ್ಲಿ ಹೇಳುತ್ತಾರೆ. ಋತುಗಳಿಗೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದೇ ಪ್ರಕೃತಿಯ ಸಹಜ ಧರ್ಮ ಎಂಬ ಆಶಯ ಕವಿತೆಯದು. ಈ ಕವಿತೆಯನ್ನು ನಮ್ಮ ಜೀವನಗಳಿಗೂ ನಾವು ಅನ್ವಯಿಸಿಕೊಳ್ಳಬಹುದು. ಮನುಷ್ಯನ ಬದುಕೆಂಬುದು ಸದಾ ಸಂಭ್ರಮದ ವಸಂತ ಋತುವೇ ಆಗಿರುವುದಿಲ್ಲ. ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ. ಮನುಷ್ಯನ ಬದುಕು ತೀವ್ರ ಪರೀಕ್ಷೆಗಳಿಗೊಳಗಾಗುತ್ತದೆ. ಆಗ ಆತ ವಿಧಿಯನ್ನು ಹಳಿಯಬಾರದು. ಬಂದಿರುವ ಕಷ್ಟಗಳನ್ನು ಸೈರಿಸಬೇಕು. ಮುಂದೊಂದು ದಿನ ವಸಂತವು ಬಂದೇ ಬರುವುದೆಂಬ ಭರವಸೆಯಿಂದ ಬಾಳನ್ನು ಬಾಳಬೇಕು. ಹೇಮಂತ ಋತುವಿನಲ್ಲಿ ಪ್ರಕೃತಿ ಜಡವಾಗಿದ್ದಂತೆ ಕಂಡರೂ ಮತ್ತೆ ಹೊಸ ಋತು ಬಂದಾಗ ಅದು ಚಿಗುರೊಡೆದು ನಳನಳಿಸುವಂತೆ ಮನುಷ್ಯನೂ ಕೂಡ ಹೊಸ ಕಾಲಕ್ಕೆ, ಹೊಸ ಬಿಸಿಲಿಗೆ ಕಾಯಬೇಕು. ಬಂದೆಲ್ಲ ಕಷ್ಟ ಸುಖಗಳನ್ನು ನೈಸರ್ಗಿಕ ಎಂದು ಸ್ವೀಕರಿಸಬೇಕು ಎಂಬ ಭಾವ ಈ ಕವಿತೆಯದ್ದಾಗಿದೆ. ಹೇಮಂತನು ಧರೆಗೆ ಬಂದಿಳಿದಾಗ ಲೋಕದ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಮೊದಲನೇ ಪದ್ಯ ಭಾಗದಲ್ಲಿ ತಿಳಿಸಿದ್ದಾರೆ. ಋತುರಾಜನಾದ ಹೇಮಂತ ಭೂಮಿಗೆ ಬಂದಾಗ ಹೂವು, ಹಸಿರು ಮತ್ತು ಚಿಗುರೆಲೆಗಳು ಇರುವುದಿಲ್ಲ. ದುಂಬಿಗಳ ಧ್ವನಿಯಾಗಲಿ, ಹಕ್ಕಿಗಳ ಹಾಡಾಗಲಿ ಇರುವುದಿಲ್ಲ.
ಹೂವಿನ ಪರಿಮಳ ತರುವಂತಹ ಮರುತ ಅಂದರೆ ಗಾಳಿಯೂ ಸಹ ಇರುವುದಿಲ್ಲ. ಇದು ಲೋಕದ ಪರಿಸ್ಥಿತಿ ಹೇಮಂತನು ಧರೆಗೆ ಬಂದಾಗ. ಎರಡನೆಯ ಪದ್ಯ ಭಾಗದಲ್ಲಿ ಹೇಮಂತ ಋತುವಿನಲ್ಲಿ ಮರ ಗಿಡ ಬಳ್ಳಿಗಳ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಕವಿ ತಿಳಿಸಿದ್ದಾರೆ. ಚಿಗುರೆಲೆಗಳಿಂದ ಶೃಂಗರಿಸಿಕೊಂಡ ಶ್ರೇಷ್ಠ ರಥ ಅಥವಾ ತೇರಿನಂತೆ ಮೆರೆಯುವ ಮರಗಳು ಹೇಮಂತನ ಋತುವಿನಲ್ಲಿ ಬರಿದಾಗಿ ಕಾಣುತ್ತವೆ. ಅಷ್ಟೇ ಅಲ್ಲದೆ ಬರಿದಾಗಿ ತಮ್ಮ ಮುಖಗಳನ್ನು ಜೋಲು ಹಾಕಿಕೊಂಡಿರುತ್ತವೆ. ಒಲ್ಲದ ಮನಸ್ಸಿನಲ್ಲಿ ಮೌನವಾಗಿ ತನ್ನ ಮೈಯನ್ನು ತೆರೆದು ಭಾಗ್ಯಹೀನರಂತೆ ದೈನ್ಯ ಸ್ಥಿತಿಯಲ್ಲಿ ನಿಂತಿರುತ್ತವೆ. ಮೂರನೆಯ ಪದ್ಯ ಭಾಗದಲ್ಲಿ ಹೊಲಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಹೇಗಿರುತ್ತದೆ ಎಂಬುದನ್ನು ತಿಳಿಸಿದ್ದಾರೆ. ಹೊಲಗದ್ದೆಗಳು ಮಂಜಿನ ಮುಸುಕನ್ನು ಧರಿಸಿ ಅಥವಾ ಹೊದ್ದು ಮಲಗಿರುತ್ತವೆ. ಹೇಮಂತನನ್ನು ಜರಿದು ಬೈಯುತ್ತಾ ಬೆಚ್ಚಗಿನ ಉಸಿರನ್ನು ಬಿಡುತ್ತಿರುತ್ತವೆ. ನದಿಗಳು ಮೆಲ್ಲ ಮೆಲ್ಲನೆ ತನ್ನ ಜವನಿಕೆ ಅಥವಾ ಮುಖಪರದೆಯನ್ನು ಸರಿಸಿ ತನ್ನ ಮೈಯೆಲ್ಲ ನೆನೆಸಿಕೊಂಡು ತಣ್ಣಗಾಗಿ ನಡುಗುತ್ತಾ ಹರಿಯುತ್ತಿರುತ್ತವೆ. ನಾಲ್ಕನೆಯ ಪದ್ಯ ಭಾಗದಲ್ಲಿ ಕಾನನದ ಹಕ್ಕಿ ಹಾಗೂ ಮಾನವನ ಸ್ಥಿತಿಯ ಬಗ್ಗೆ ವರ್ಣಿಸಿದ್ದಾರೆ. ಮರಗಳೆಲ್ಲ ಹಣ್ಣೆಲೆಗಳನ್ನು ಉದುರಿಸಿಕೊಂಡು ಬರಡಾಗಿ ನಿಂತಿರುತ್ತವೆ. ಅಂತಹ ಮರಗಳನ್ನು ಕಾಡಿನ ಹಕ್ಕಿಗಳು ಏರಿ ಕಣ್ಣೀರನ್ನು ಸುರಿಸುತ್ತಿರುತ್ತವೆ. ತಣ್ಣನೆಯ ಗಾಳಿಯಲ್ಲಿ ಹಿಮದ ಸೋನೆಯಲ್ಲಿ ಮಾನವನ ಜೀವನವು ಸೆರೆ ಸಿಕ್ಕಿ ಮೌನವಾಗಿರುತ್ತದೆ. ಐದನೆಯ ಪದ್ಯ ಭಾಗದಲ್ಲಿ ಲೋಕದ ಸುತ್ತಲಿನ ಪರಿಸ್ಥಿತಿಯ ಬಗ್ಗೆ ವರ್ಣಿಸಿದ್ದಾರೆ. ಎಲ್ಲ ಕಡೆಯೂ ಬಿಳಿಯ ಹಿಮದ ಮಂಜು ಕಾಣುತ್ತದೆ. ಹಿಮದ ಗಾಳಿಯೇ ತುಂಬಿರುತ್ತದೆ. ಇದರ ಪರಿಣಾಮವಾಗಿ ಎಲ್ಲ ಕಡೆಯಲ್ಲಿಯೂ ಚಳಿಗೆ ನಡುಗುತ್ತಾ ನಿಶ್ಶಬ್ದವಾಗಿರುತ್ತದೆ ಲೋಕ. ಬರಡಾಗಿರುವ ಕಾಡುಮೇಡುಗಳು, ಜಡಸ್ಥಿತಿಯಲ್ಲಿರುವ ಜನರು, ಎಲ್ಲ ಕಡೆಯೂ ಏನೂ ಇಲ್ಲದಂತಹ ಶೂನ್ಯ ಸ್ಥಿತಿ ಕಾಣುತ್ತದೆ. ಇದನ್ನು ಕಂಡು ಕನಿಕರ ಪಡುತ್ತಿರುವಂತಹ, ದುಃಖಿಸುತ್ತಿರುವಂತಹ ಮನಸ್ಸು ಕಾಣುತ್ತದೆ ಎಂದು ಕವಿ ತಿಳಿಸಿದ್ದಾರೆ. ಕೊನೆಯ ಪದ್ಯ ಭಾಗದಲ್ಲಿ ಕವಿ ಹೇಮಂತನ ಕಠಿಣ ಶಾಸನ ಏನು ಎಂಬುದನ್ನು ತಿಳಿಸಿದ್ದಾರೆ ಹಾಗೂ ಮನುಷ್ಯರು ಆ ಶಾಸನಕ್ಕೆ ಹೇಗೆ ತಲೆಬಾಗಬೇಕು ಎಂಬುದನ್ನು ಕೂಡ ವಿವರಿಸಿದ್ದಾರೆ, ವರ್ಣಿಸಿದ್ದಾರೆ. ಹೇಮಂತನ ಋತುವಿನಲ್ಲಿ ಸಂಭ್ರಮವನ್ನು ಕಾಣುವುದಿಲ್ಲ. ಕೆಲವೊಮ್ಮೆ ಕಷ್ಟ ನಷ್ಟಗಳೂ ನಮಗೆ ಬರುತ್ತವೆ. ಆಗ ನಾವು ವಿಧಿಯನ್ನು ಹಳೆಯಬಾರದು. ಹೇಮಂತನ ಕಠಿಣ ಶಾಸನವನ್ನು ನೈಸರ್ಗಿಕ ನಿಸರ್ಗದ ನಿಯಮ ಎಂದು ಭಾವಿಸಿಕೊಂಡು ಸೃಷ್ಟಿಯ ಮರ್ಮವನ್ನು ಅರಿತು ಸ್ವೀಕರಿಸಬೇಕು. ಒಂದೊಂದು ಋತುವಿನಲ್ಲಿಯೂ ಒಂದೊಂದು ರೀತಿಯಾದಂತಹ ವಿಷಯವನ್ನು ಅರಿತು ಆ ಋತುಗಳಿಂದ ಸಂಸ್ಕಾರಗಳನ್ನು ಪಡೆದು ಜೀವನದ ಧರ್ಮವನ್ನು ತಿಳಿದು ಹೊಸ ಕಾಲಕ್ಕೆ ಮಾನವನು ಕಾಯಬೇಕೆಂದು ಕವಿ ಈ ಪದ್ಯದ ಮುಖಾಂತರ ತಿಳಿಸಿದ್ದಾರೆ.